ನಾಗೇಂದ್ರಗೆ 14 ದಿನ ನ್ಯಾಯಾಂಗ ಬಂಧನ, ಪರಪ್ಪನ ಅಗ್ರಹಾರ ಜೈಲಿಗೆ ಮಾಜಿ ಸಚಿವ ಶೇಖ್, ಜಾಮೀನು ಸಿಗುವವರೆಗೂ ಜೈಲು ಟಾಫ್. ಗೂಡಾದಲ್ಲಿ 3-4 ಸಾವಿರ ಕೋಟಿ ಅಕ್ರಮ ನಡೆದಿದೆ. ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರನ್ನ ಭ್ರಷ್ಟಾಚಾರಿ ಎನ್ನಲ್ಲ, ಈ ಕೇಸ್ನಲ್ಲಿ ಎಲ್ಲರೂ ಸೇಫ್ ಆಗ್ತಾರೆ ಎಂದ ಪ್ರತಾಪ್. ರಾಯಚೂರಿನಲ್ಲಿ ಏಕಾಏಕಿ ಕುಸಿದು ಬಿದ್ದ ಬ್ಯಾನರ್, ಬೃಹತ್ ಕಮಾನು ಬಿದ್ದು 3 ಗಂಭೀರ ಗಾಯ, ಸಿಂಧನೂರು ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. ತುಂಗಭದ್ರಾ ಜಲಾಶಯದಿಂದ ಕಾಲುವೆಗೆ ನೀರು, ಚಿಕ್ಕಮಗಳೂರಿನಲ್ಲಿ ಮಳೆ ತಗ್ಗಿದ್ರೂ ಗಾಳಿ ಜೋರು, ಮತ್ತೆ 5 ದಿನ ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ.